ಅದೇನು ಶಬ್ದ ಬರುತ್ತಲ್ಲ, ಆಗ್ತಾ ಇದೆ. ಏನಾಗ್ತದೆ, ಗಾಬರಿ ಆಗ್ಬೇಡ, ಏನಾಗ್ತಾ ಇದೆ ಇಲ್ಲ, ಕೇಳಿಸ್ಕೊ, ಇದು ಕೇಳಿಸ್ಕೊ, ಇದು ಕೇಳಿಸ್ಕೊ, ಅದು ಕೇಳಿಸ್, ಇದು ಕೇಳಿಸ್ಕೊ, ಕೇಳಿಸ್ಕೊ, ಕೇಳಿಸ್ಕೊ. ಎಸ್, ಯಾಕೆ, ಏನ್ ಬರ್ತಾ ಇದೆ ಸೌಂಡು? ಯಾವ ಸೌಂಡು? ಆಂಬ್ಯುಲೆನ್ಸ್ ಸೌಂಡು. ಏನ್ ಸೌಂಡು? ಆಂಬ್ಯುಲೆನ್ಸ್ ಈಗ ಕೇಳು. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಮೂರ್ತಿ ಅಂತ ಸರ್. ನನಗೆ ಹೆಂಡತಿ ಇಲ್ಲ, ಇರೋನ್ ಒಬ್ಬನೇ ಮಗ, ಚೆನ್ನಾಗಿ ಕಾಲೇಜಿಗೆಲ್ಲ ಹೋಗ್ಕೊಂಡಿದ್ದ ಸರ್. ಇತ್ತೀಚಿನ ದಿನಗಳಲ್ಲಿ ಯಾಕೋ ತುಂಬ ಕಿರಿಚ್ಕೊಂಡು ಯಾವಾಗಂದ್ರೆ ಅವಾಗ ಇದ್ದು ಒದ್ದಾಡ್ತಾನೆ. ನನಗೆ ತುಂಬ ಆತಂಕ ಆಗ್ತದೆ. ದಯವಿಟ್ಟು ನೋಡಿ, ನಮ್ಮ ಮಗನ್ನು ಉಳಿಸ್ಕೊಡ್ಬೇಕು ಅಂತ ಕೇಳಿದ್ರು. ತುಂಬ ಚೆನ್ನಾಗಿ ಕಾಲೇಜಿಗೆಲ್ಲ ಹೋಗ್ಕೊಂಡು ತುಂಬ ಚೆನ್ನಾಗಿದ್ದ. ರಾತ್ರಿ ಹೊತ್ತು ಇಲ್ಲಂದ್ರಲ್ಲಿ ಅದೇನು ಕೇಳುತ್ತಾನೋ, ಅದೇನು ಕತೆ ಆಗುತ್ತೋ ಗೊತ್ತಿಲ್ಲ. ತುಂಬ ಕಿರಿಚ್ಕೊಂಡು ಒದ್ದಾಡ್ತಾನೆ. ನಾನು ನಿದ್ದೆ ಮಾಡ್ತಿರ್ತೀನಿ, ಗೊತ್ತಾಗಲ್ಲ ಒಂದೊಂದ್ಸರ್ತಿ. ದೈವ ಕೂತ ಪೀಡೆ ಅಂತೇಳಿ ಆಸ್ಪತ್ರೆ ದೇವಸ್ಥಾನ ಎಲ್ಲ ಮಾಡಿಸ್ಬೇಕು ಸ್ವಾಮಿ, ಏನೂ ಹುಷಾರಾಗಲಿಲ್ಲ. ಅವನ್ನ ದಯವಿಟ್ಟು ನನ್ನ ಮಗನ ಕರ್ಕೊಂಡು ಅನಾಥ ಆಗ್ಬಿಡ್ತೀನಿ ಅನ್ನೋ ಭಯ ಐತೆ. ಕಾಲಡಿಗೆ ತಂದಾಯ್ತು, ದಯವಿಟ್ಟು ಉಳಿಸ್ಕೊಡಿ ಸ್ವಾಮಿ. ರೀ, ಇವತ್ತಿನ ವಿಜ್ಞಾನ ಯುಗದಲ್ಲೂ ದೆವ್ವ ಭೂತ ಅಂತ ನಂಬ್ತಿರಲ್ಲ ನೀವು? ನೋಡಿ, ದೇವ್ರು ಯಾವತ್ತೂ ಮನುಷ್ಯನಿಗೆ ಮೋಸ ಮಾಡಲ್ಲ, ಅನ್ಯಾಯ ಮಾಡಲ್ಲ. ಅನ್ಯಾಯ ಮಾಡೋ ದೇವ್ರು ದೇವರೇ ಅಲ್ಲ. ಇನ್ನು ಭೂತ ಪ್ರೇತ ಸತ್ತರೆಲ್ಲ ದೇವ ಭೂತ ಪ್ರೇತ ಆಗಿದ್ದಿದ್ರೆ ಈ ಜಗತ್ತಲ್ಲಿ ನಾವು ಬದುಕೋಕ್ಕೆ ಆಗ್ತಿರ್ಲಿಲ್ಲ. ಅವನು ಇತ್ತೀಚೆಗೆ ಎಷ್ಟು ವರ್ಷಗಳಿಂದ ಆ ರೀತಿ ಆಗ್ತಾ ಇರೋದು? ಮೂರೇ ತಿಂಗಳಿಂದ. ಕಾಲೇಜ್ ಹುಡುಗರು ಜಾಸ್ತಿ ಇದಾರ ಫ್ರೆಂಡ್ಸ್ ಅವನಿಗೆ? ಏನಾರ ಅಡಿಕ್ಷನ್ಗೆ ತುತ್ತಾಗಿದನ? ಎಲ್ಲರೂ ದೊಡ್ಡ ಗಲಾಟೆ ಗಿಲಾಟೆ ಏನಾರ ಆಗಿತ್ತ? ನೀವು ಮಗ ಮತ್ತು ನಿಮ್ಮ ಚಟಗಳಿಗೇನು ಬಲಿಯಾಗಲಿ? ರಾತ್ರಿ ಮಲಗಿದ್ದಾಗ? ಮಲಗಿದ್ದಾಗ ನನಗೂ ಚೆನ್ನಾಗಿ ಕೆಲಸ ಮಾಡ್ಬಂದಿರ್ತೀನಿ, ನಿದ್ದೆ ಮಾಡಿರ್ತೀನಿ, ಏನಾಗ್ತದೆ ಅಂತ ಗೊತ್ತಾಗಲ್ಲ. ಒಂದು ಸಣ್ಣ ನೋಡಿದಾಗ ಅಲ್ಲ, ಮೂರ್ಛೆ ಹೋಗ್ತಾನಲ್ಲ ಅವ. ಮೂರ್ಛೆ ಹೋದಾಗ ಕಾನ್ಸಿಯಸ್ ಇರುತ್ತಾ ಇರಲ್ವಾ ಗೊತ್ತಾಗತ್ತಾ ಅವನಿಗೆ ಮೂರ್ಛೆ ಹೋಗೋದು? ಅವನಿಗೇನು ಗೊತ್ತಾಗ್ತಿಲ್ಲ. ನಾವಿದ್ದಾಗ ನಾನು ಗಮನಿಸ್ಕೊಂಡೆ, ಕಿರಿಚಾಡಿ ಇದ್ದೋಗ್ತಾನೆ ಅಷ್ಟು ಮಾತ್ರ. ಹಿಂಗೆ ಇಟ್ಕೊಂಬಿಡೋದು, ಹಿಂಗೆಲ್ಲ ಅನ್ನೋದು, ಮೈಯೆಲ್ಲ ಮಾಡ್ಕೊಳ್ಳೋದು. ರಾತ್ರಿ ಮಲಗಿದ್ದಾಗ? ರಾತ್ರಿ ಮಲಗಿದ್ದಾಗ ಆರಾಮಿರ್ತಾನೆ. ಒಂದೊಂದು ಸಮಯದಲ್ಲಿ ನನಗೂ ಚೆನ್ನಾಗಿ ನಿದ್ದೆ ಬಂದಿರುತ್ತೆ. ನಾನು ಮಲಗಿದ್ದಾಗ ಒಂದೊಂದು ಸರ್ತಿ ಕಿರಿಚಿಕೊಂಡು ಇದ್ದಾಗ ಎಲ್ಲೋ ಕೆಳಗಡೆ ಬಿದ್ದಿರುತ್ತೆ. ಏನೋ ದೊಡ್ಡ ಗಲಾಟೆ ಗಲಾಟೆ ಆಗಿತ್ತ ಮನೆಯಲ್ಲಿ? ಆ ಥರದ್ದು ಏನೂ ಇಲ್ಲ. ನಾನು ನನ್ನ ಮಗ ಬಿಟ್ಟಿದ್ದೀನಿ, ಯಾರೂ ಇಲ್ಲ. ಹುಡುಗರು ಹೊರಗಡೆ ಹುಡುಗರೇನಾರ ಗಲಾಟೆ ಗಲಾಟೆ ಮಾಡ್ತಾರೆ? ಅಂತ ಹುಡುಗ ಅಲ್ಲ, ತುಂಬ ಚೆನ್ನಾಗಿ ಓದ್ಕೊಂಡು ಇದ್ದ. ಏನಾರ ಹ್ಯಾಬಿಟ್ಗೆ ಬಿಟ್ಟಿದೆಯಾ ಅವನಿಗೆ? ಒಳ್ಳೆ ಹುಡುಗ, ಒಳ್ಳೆ ಹುಡುಗ. ಆಮೇಲೆ ಕಾನ್ಸಂಟ್ರೇಷನ್ ಹೇಗಾಯ್ತು, ಅದು ಹೇಗಿದೆ ಅವನಿಗೆ? ಚೆನ್ನಾಗಿ ಓದ್ತಿದ್ದ. ಇತ್ತೀಚಿನ ದಿನಗಳಲ್ಲಿ ಮಾತ್ರ ಈ ಥರ ಸಮಸ್ಯೆ ಆಗಿದೆ. ದಯವಿಟ್ಟು ನಮ್ಮ ಮಗನ ಉಳಿಸ್ಕೊಡ್ಬೋದು. ಆಯ್ತು ಮಾಡೋಣ, ಏನಾಗಲ್ಲ. ನೋಡ್ರಿ, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ. ಅವನು ಆ ರೀತಿ ಆಗ್ಲಿಕ್ಕೆ ಕಾರಣ ಏನು ಅಂತ ಮೂಲ ಹುಡುಕಿದ್ರೆ ಖಂಡಿತ ಪರಿಹಾರ ಆಗತ್ತೆ. ಇದು ವಾಸಿಯಾಗುವಂತಹ ಕಾಯಿಲೆ ಹೊರತು ಅದೇನು ದೆವ್ವದ್ದು ದೇವ್ರದ್ದು ಅಲ್ಲ. ನನ್ನ ಪ್ರಕಾರ
ಮನುಷ್ಯನಿಗೆ ಯಾವತ್ತೂ ದೇವರು ಅನ್ಯಾಯ ಮಾಡಲ್ಲ. ಅನ್ಯಾಯ ಮಾಡೋದು ದೇವರು ದೇವರೇ ಅಲ್ಲ. ನೋಡೋಣ, ನಿಮ್ಮ ಹುಡುಗ ಎಲ್ಲಿದ್ದಾನೆ? ಹೊರಗಡೆ ಇದ್ದಾನ? ಅದೇನು ಶಬ್ದ ಬರುತ್ತಲ್ಲ, ತಡ್ರಿ ನಾನು ನೋಡ್ತೀನಿ, ತಡ್ರಿ ನಾನು ಹೋಗ್ತೀನಿ, ಕೂತ್ಕೊಳ್ಳಿ. ಆತಲ್ಲ ಆಗಲ್ಲ, ಅಯ್ಯೋ ಚೇತು ಅಂತ. ಏನಾಯ್ತು? ಏನೂ ಆಗಿಲ್ಲ ನನಗೆ. ಏ, ಈಗೇನು ಒದ್ದಾಡ್ದಲ್ಲೋ? ಹೊಡೆದಾದ್ದಲ್ಲ, ಒದ್ದಾಡ್ದಲ್ಲ, ಏನಾಯ್ತು? ನನಗೇನು ಗೊತ್ತಾಗಿಲ್ಲ ಸರ್. ಮೈಕೈ ನೋವಾಯ್ತು? ಇಲ್ಲ. ಇದರ ಮೇಲೆ ಬಾಯಿ ಸರ್. ಈಗ ಅಲ್ಲಿ ಬಿದ್ದಲ್ಲ, ಏನಾಯ್ತು ನಿಮಗೆ? ಅದು ಗೊತ್ತಾಗಿಲ್ಲ ಸರ್ ನನಗೆ, ಏನಾಯ್ತು ಅಂತ. ಅಲ್ಲ, ಈ ಕೈ ಕಾಲು ಶೇಕ್ ಆಗೋದು, ಆ ಥರ ಏನಿಲ್ಲ ಸರ್. ತಲೆನೋವು ಬರೋದು, ಎಲ್ಲರೂ ಗಲಾಟೆ ಆಗಿತ್ತು ನಾನು ನಿಮಗೆ. ಇಲ್ಲ ಸರ್. ಏಯ್, ಯಾರಿಗ ಇಲ್ಲದ ಈ ಹುಡುಗರುಗಳು ಗಲಾಟೆ ಮಾಡ್ಕೊಂಡೆ ನಾನು? ಸುಳ್ಳು ಹೇಳಬೇಡ. ಆ ಥರ ಏನಿಲ್ಲ. ಇನ್ನೊಂದು ನಾನು ಯಾರಿಗೂ ಹೇಳಲ್ಲ, ಪರ್ಸನಲ್ ಆಗಿ ಕೇಳ್ತೀನಿ. ಏನಾದ್ರು ಚಟ ಗಿಟ ಏನೋ ಇದೆಯಾ? ಇಲ್ಲ ಸರ್. ಹ್ಯಾಬಿಟ್ ಏನಾದ್ರು ಇದೆಯಲ್ಲ. ಹುಡುಗರು ಗಿಡುಗರು ಕಾಲೇಜಲ್ಲಿ ನೀನೇನು ಗಲಾಟೆ ಮಾಡ್ಕೊಂಡಿದ್ದ? ಇಲ್ಲ ಸರ್. ಸುಳ್ಳು ಹೇಳಬೇಡ. ಇಲ್ಲ ಸರ್, ನಾನು ಕ್ಲಾಸ್ ಆಯಿತು, ಮನೆ ಆಯ್ತು ಅಷ್ಟೇ. ನಾನು ಎಲ್ಲ ಹೆಣಗಿ ನಾನು ನೋಡಿದ್ದೆ ನೀನು. ಅದು ಒಂದಿನ ಏನಾಯಿತು ಅಂದರೆ, ಆಯ್ತಲ್ವಾ ನೋಡು, ಪ್ರತಿ ಹೆಜ್ಜೆ ಹೆಜ್ಜೆಗೂ ಮನುಷ್ಯನ ಮನಸ್ಸಿನ ಮೇಲೆ ಮತ್ತು ದೇಹದ ಮೇಲೆ ಗದ ಪ್ರಕಾರ ನಿಟ್ಟಲಿರುತ್ತೆ. ಈಗ ಬೇಟೆ ಆಡ್ತಾರೆ, ಎಷ್ಟೋ ಜನ ಬೇಟೆಗೆ ಹೋಗಿ ಪ್ರಾಣಿಗಳಿಗೆ ಬಲಿ ಆಗ್ತಾರೆ. ಯಾರಾರ ಬೇಟೆ ಆಡೋದು ಬಿಟ್ಟವರಾ? ಹೇಳು, ನೀನು ಮಾತಾಡು. ಬಿಟ್ಟವರಾ? ಸರಿ, ವಾಹನಗಳಲ್ಲಿ ಚಲಿಸ್ತಾರೆ, ಎಷ್ಟೋ ಕಡೆ ಅಪಘಾತ ಆಗಿದೆ. ನಾವು ಬಸ್ಗಳಲ್ಲಿ, ರೈಲಲ್ಲಿ, ಫ್ಲೈಟಲ್ಲಿ ಪ್ರಯಾಣ ಮಾಡೋದು ಬಿಟ್ಟಿದ್ದೀವಾ? ಹೇಳು, ಬಿಟ್ಟಿದ್ದೀವಾ? ಆ ರಕ್ತ ಎಲ್ಲ ನೋಡಿದೆ, ಭಯ ಆಯಿತು. ಭಯನ ಅಲ್ಲಿಗೆ ಬಿಟ್ಬಿಡ್ಬೇಕಾ, ನಿನ್ನೊಳಗಡೆಗೆ ತಗೊಂಬರ್ಬೇಕಾ? ಆಕ್ಸಿಡೆಂಟ್ ಆಗಿದ್ದು ಅಲ್ಲೇ ತಾನೆ, ಅಲ್ಲೇ ಬಿಟ್ಬಿಡ್ಬೇಕತ್ತಾನೆ? ನಿನ್ನೊಳಗಡೆಗೆ ಯಾಕೆ ಹಾಕ್ಕೊಂಡೆ ನೀನು? ಅದು ಸೌಂಡು, ಅದು ಬರ್ತಾ 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 ನನಗೆ ಒಂದಾಗಿದ್ದು. ನೆಕ್ಸ್ಟ್ ಡೇ ದಿನದಿಂದ ಅದು ಸೌಂಡು ಒಂಥರ ಇರಿಟೇಟ್ ಥರ ಆಟ ಇತ್ತು ನನಗೆ. ಸೊ ಸೌಂಡ್ ಕೇಳಿದಾಗೆಲ್ಲ ಒಂಥರ ಆಗೋದು. ನಾನು ಆಗಲೇ ಹೇಳಿದೆ, ಎಷ್ಟೋ ಜನ ಹಾವುಗಳನ್ನ ಹಿಡಿದು ಕಾಡಿಗೆ ಕಳಿಸ್ತಾರೆ. ಹಾಗಾದರೆ ಹಾವುಗಳು ಕಚ್ಚಿಲ್ವಾ? ಕದ್ದವರೆಲ್ಲ ಸತ್ಬಿಟ್ಟವ್ರ? ಸತ್ತಿದಾರ? ಸತ್ತಿರಲ್ಲ. ಹಾಗೆ ಹಾವು ಕಚ್ಚಿದೆ ಭಯ ಅಂತ ಹೇಳಿ ಹಾವನ್ನ ಬೇಟೆ ಆಡೋದು ಬಿಟ್ಟಿದಾರ? ಹಿಡಿಯೋದು ಬಿಟ್ಟಿದಾರ? ನಾವು ಹೊಂದ್ಕೊಂಡಿದ್ದೀವಲ್ವಾ? ಹಾಗೆ ಈಗ ಒಂದು ಮ್ಯೂಸಿಕ್ ಹಾಕ್ತೀನಿ, ಕೇಳಿಸ್ಕೋ. ಏನಾಗ್ತಾ ಇದೆ ಈಗ? ಇನ್ನೂ ಖುಷಿ ಪಡು, ಕೇಳಿಸ್ಕೋ ಚೆನ್ನಾಗಿ, ಎಂಜಾಯ್ ಮಾಡು. ಏನಾಗ್ತಾ ಇದೆ ಈಗ? ಏನಾಗ್ತಾ ಇದೆ? ಏನಾಗ್ತದೆ? ಗಾಬರಿ ಆಗ್ಬೇಡ, ಏನಾಗ್ತಾ ಇದೆ? ಕೇಳಿಸ್ಕೋ, ಇದು ಕೇಳಿಸ್ಕೋ, ಇದು ಕೇಳಿಸ್ಕೋ, ಅದನ್ನ ಕೇಳಿಸ್ಕೋ, ಇದು ಕೇಳಿಸ್ಕೋ, ಕೇಳಿಸ್ಕೋ, ಕೇಳಿಸ್ಕೋ. ಎಸ್, ಕೇಳಿಸ್ಕೋ. ಏನಾಗ್ತಾ ಇದೆ ನಿಮಗೆ? ಹಾಂ, ಇನ್ನೊಂದು ಕಡೆ ಏನಾಗುತ್ತೆ? ಯಾಕೆ ಏನ್ ಬರ್ತಾ ಇದೆ? ಯಾವ ಸೌಂಡು? ಏನ್ ಸೌಂಡು? ಈಗ ಕೇಳು ನೋಡಿ, ಇದು ಕೇಳಿಸ್ಕೋ. ಓ ಅಣ್ಣ, ಕೂರ್ಲಾಗು. ಅದು ಸೌಂಡೇ ತಾನೆ, ಇದು ಸೌಂಡೇ ತಾನೆ, ಅದು ಸೌಂಡೇ ತಾನೆ, ಇದು ಸೌಂಡೇ ತಾನೆ. ಅಕ್ಸೆಪ್ಟ್ ಮಾಡ್ಕೋ,
ಅದು ಸೌಂಡೆ, ಇದು ಸೌಂಡೆ, ಅದು ಸೌಂಡೆ, ಇದು ಸೌಂಡೆ, ಅದು ಸೌಂಡೆ, ಅಕ್ಸೆಪ್ಟ್ ಮಾಡ್ಕೋ, ಇದು ಸೌಂಡೆ, ಅದು ನೋಡು, ಕೇಳಿಸ್ಕೋ ಕೇಳಿಸ್ಕೋ ಕೇಳಿಸ್ಕೋ. ಏನಾರು ಆಗ್ತಾ ಇದೆ ನಿನ್ಗೆ? ಹೋಗಿದ್ದೇನಲ್ಲಿ ನಿನ್ಗೇನಾಗ್ತಾ ಇದೆ? ಯಸ್, ಇದನ್ನ ನೋಡು, ಈಗ ಖುಷಿ ಪಡು, ಖುಷಿ ಪಡು, ಖುಷಿ ಪಡು, ಅದು ಅದೇ ತರ ಖುಷಿ ಪಡು, ಖುಷಿ ಪಡು, ಎಂಜಾಯ್ ಪಡು. ಯಾರು ತಿಳ್ಕೊ, ಸೌಂಡು ಇದ್ದೇ ಇದೆ, ಅದರಿಂದ ನನಗಾಯ್ತು ಅಂತ ಅನ್ಕೊಳ್ಳೋದು ತಪ್ಪು. ಅರ್ಥ ಆಯ್ತಾ? ಇನ್ನೊಂದ್ಸರಿ ಯೋಚನೆ ಮಾಡು, ಅಲ್ಲಾಗಿದೆ ಘಟನೆ ಬಿಟ್ಬಿಡು, ಆ ಸೌಂಡ್ನಿಂದ ನನಗಾಗುತ್ತೆ ಅನ್ನೋದನ್ನ ಮನಸ್ಸಿಗೆ ತಗೋಬೇಡ. ತಲೆಗೆ ತಗೊಂಬಾರ್ದು ಸರ್, ತಲೆಗೆ ಇದಾಗುತ್ತೆ, ಏನ್ ಬೇಕಾದ್ರು ಆಗುತ್ತೆ ಅಂತ. ವೆರಿ ಗುಡ್. ದೇಹಕ್ಕೆ ಬಂದ ಕಾಯಿಲೆ ಏನಾಗುತ್ತೆ? ಕ್ಯೂರ್ ಆಗುತ್ತೆ. ಮನಸ್ಸಿಗೆ ಬಂದ ಕಾಯಿಲೆ ಕ್ಯೂರ್ ಆಗುತ್ತಾ? ಕ್ಯೂರ್ ಮಾಡ್ಕೋಬೇಕಾ? ಮಾಡ್ಕೋಬೇಕು ಸರ್. ಮಾಡ್ಕತ್ತೇ ಇಲ್ಲ ನೋಡು, ಈಗಲೂ ಕಳ್ಸ್ಕೊಂಡು ಹೋಗ್ತಾವೆ. ಏನಾದ್ರು ಆಗ್ತಾ ಇದೆ ನಿಮ್ಗೆ? ಏನಾದ್ರು ಆಗ್ತಾ ಇದೆಯಾ? ಅಲ್ಲಿ ಜಮೆ ಅದರಲ್ಲೇ ಆಂಬ್ಯುಲೆನ್ಸ್ ಅಲ್ಲಿ ಏನೋ ಹೆಣ ಹೋಗ್ಬೋದು, ಅಥವಾ ರೋಗಿ ಹೋಗ್ಬೋದು, ಅಥವಾ ಇನ್ನೇನೋ ಹೋಗ್ಬೋದು. ನಿನ್ಗೇನಾರು ಆಗ್ತಾ ಇದೆಯಾ? ಅಲ್ಲಿ ಆಕ್ಸಿಡೆಂಟ್ ನಡೀತ ಅಷ್ಟೇ, ಇನ್ನೊಂದು ಆಕ್ಸಿಡೆಂಟ್ ನಡೆಯುತ್ತೆ. ನಿನ್ನ ನಡೀತಾ ನೋಡು, ಅಲ್ಲೊಂದು ಆಕ್ಸಿಡೆಂಟ್ ನಡೆಯುತ್ತೆ, ನಡೆಯುತ್ತಾ? ಆ ಸೌಂಡ್ ಬಂದೇ ಬರುತ್ತೆ, ಹೊಂದ್ಕೊಂಡು ಹೋಗೋದು ಕಲಿ. ಸರಿ, ಈ ಜಗತ್ತೊಂದಿಗೆ ಬದುಕ್ಬೇಕಷ್ಟೇ ಕಣಯ್ಯ, ಬರೆಯ. ನಮಸ್ಕಾರ, ಮೋಹನ್ ಅಂತ. ಒಂದಿನ ಹಿಂಗೆ ಕಾಲೇಜ್ಗೆ ಹೋಗಿ ಬರ್ಬೇಕಾದ್ರೆ ನಾನು ಒಂಥರ ಭೀಕರ ಅಪಘಾತ ಆಯಿತು. ಅದನ್ನ ನೋಡಿ ನಾನು ಒಂಥರ ಮಾನಸಿಕ ಹಿಂಸೆ ಥರ ತಗೊಂಡು, ಒಂದು ಕರ್ಕಶ ಶಬ್ದದಿಂದ ನಾನು ಆ ಸೌಂಡ್ನ, ನಾನು ಯಾವುದೇ ಮನೇಲಿದ್ದರೂ ಆಗಲಿ ಎಲ್ಲಿದ್ದರೂ ಆಗಲಿ ಆ ಸೌಂಡ್ ಕಂಡ್ರೆ ನನಗೊಂಥರ ಹಿಂಸೆ ಆಗೋದು. ಎಲ್ಲೆಲ್ಲೋ ತೋರಿಸಿದ್ರು ನಮ್ಮ ಅಪ್ಪ, ಏನು ಅದಕ್ಕೆ ಪ್ರಯೋಜನವೇ ಬರಲಿಲ್ಲ, ಮಾಟ ಮಂತ್ರ ಅಂತೆ ಏನು ಬರಲೇ ಇಲ್ಲ ಅದು. ಸೊ ನಮ್ಮ ಅಪ್ಪ ಒಂದ್ಸರಿ ಕರ್ಕೊಂಬಂದು ಉಳಿಕಲ್ ಸರ್ ಹತ್ರ ಬಂದು ತೋರಿಸಿದ್ರು. ಅವ್ರ ಎರಡು ಮಾತಲ್ಲಿ ನಾನು ಗುಣ ಆಗಿದ್ದೀನಿ ಇವತ್ತು. ಜಗತ್ತಲ್ಲಿ ಯಾರಾದರೂ ಏನಾದರೂ ಸರಿನೇ, ಒಂದು ಮಾರ್ಗದರ್ಶಿಗಳಿರಬೇಕು, ಆ ಮಾರ್ಗದರ್ಶಿಗಳ ಹತ್ರ ಹೋಗಿ ಕೇಳಿ ಅದನ್ನು ನಾವು ಅದೇ ಮದ್ದು ಥರ ನಾವು ತಗೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ, ಅದರಿಂದ ಗುಣನೂ ಆತೀವಿ ನಾವು. ಮನುಷ್ಯನಲ್ಲಿ ಸಮಸ್ಯೆಗಳು ಚಿಕ್ಕದಾಗಿರ್ತವೆ, ಆದರೆ ಪರಿಹಾರ ಬೆಟ್ಟದಾಗೆ ಹುಡ್ಕಕ್ಕೆ ಹೋಗ್ತೀವಿ. ಸರಿಯಾದ ರೀತಿಯಲ್ಲಿ ಪ್ರತಿಯೊಂದು ಸಮಸ್ಯೆಗೆ ಒಂದಿಷ್ಟು ಸಮಯ ಕೊಟ್ಟು ಯೋಚನೆ ಮಾಡಿದರೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಇಲ್ಲಿ ಆ ಹುಡುಗನ್ನ ಅವ್ರ ತಂದೆ ಕರ್ಕೊಂಡು ಬರ್ತಾರೆ. ಕರ್ಕೊಂಬರೋಷ್ಟೊಳಗೆ ಆಗಲೇ ಆ ಹುಡುಗನಿಗೇನೋ ತೊಂದರೆ ಆಗಿಬಿಟ್ಟಿದೆ. ಕಿರ್ಚಾಡ್ತಾನೆ, ಕೂಗಾಡ್ತಾನೆ, ಒದ್ದಾಡ್ತಾನೆ, ಕಾಲೇಜ್ಗೆ ಹೋಗಲ್ಲ. ನೀನು ಆಗಾಗಲೇ ನಾನು ನಾಲ್ಕು ಸಾಕಷ್ಟು ನೋವು ತಿಂದ್ಬಿಟ್ಟಿದ್ದೀನಿ. ಮಂತ್ರವಾದಿಗಳು, ಜ್ಯೋತಿಷಿಗಳು ಎಲ್ಲ ನೋಡಿ ಸಾಕಾಗಿದೆ ಅಂತ ಹೇಳಿ ಕೊನೆಗೆ ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ. ನಾನು ಹೇಳ್ತೀನಿ, ನಾನು ವೈದ್ಯ ಅಲ್ವೇ ಅಲ್ಲ. ಏನೋ ಒಂದಿಷ್ಟು ಬಿ ಎಡ್ ಮಾಡಬೇಕಾದಾಗ ಮನಸ್ಸಿನ ಮನಃಶಾಸ್ತ್ರದ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿದ್ದಷ್ಟೇ. ಆದರೆ ವಿದ್ಯೆಗಿಂತ ಅನುಭವ ಇದೆಯಲ್ಲ, ನಮಗೆ ಪಾಠ ಕಲಿಸ್ತಾ ಹೋಗುತ್ತೆ. ಹಾಗೆ ಆ ಹುಡುಗನ ಎಲ್ಲ ಅರ್ಥ ಮಾಡಿಕೊಂಡು ಕೇಳಿಸ್ಕೊಳ್ತಾ ಇದ್ದ ಕ್ಷಣದಲ್ಲಿ ಆ ಹುಡುಗ ಹೊರಗಡೆ ಕಿರ್ಚಾಡ್ಬಿಡ್ತಾನೆ, ಕೂಗಾಡ್ತಾನೆ. ಅದರ ಮೂಲ ಹುಡುಕೊಂಡಷ್ಟೇ. ನನಗೆ ಆ ಹುಡುಗ ಕಿರ್ಚಾಡೋದು ಕೂಗಾಡೋದು ಯಾವ ಕಾರಣಕ್ಕೋಸ್ಕರ ಅಂತ ಇನ್ನು ಡೆಪ್ತಲ್ಲಿ ಮೂಲ ಹುಡುಕಿದಾಗ ಹೊರಗಡೆಯಿಂದ ಒಂದು ಶಬ್ದ ಬಂತು. ಆ ಶಬ್ದ ಯಾವುದು ಅಂತೇಳಿ ಅವನ್ನೇ ನಾನು ತಲಾಶ್ ಮಾಡಿ ಅವನ ಮನಸ್ಸಿನೊಳಗಡೆ ಕೆಲವು ಕ್ವಶನ್ಗಳನ್ನ ಕೇಳ್ತಾ ಹೋದಾಗ ಅವನಿಗೊಂದು ಘಟನೆ ನಡೆದಿರುತ್ತೆ. ಆ ಘಟನೆಯ ಸನ್ನಿವೇಶಗಳನ್ನು ತನ್ನೊಳಗಡೆ ಹಾಕ್ಕೊಂಡು ನನಗೇ ಆಗ್ಬಿಡುತ್ತೆ, ನನಗಾಗ್ತಾ ಇದೆ, ನನಗಾಗ್ತಾ ಇದೆ, ಆ ಸೌಂಡ್ ಕೇಳಿದ್ರೆ ಕೇಳಿಸ್ಕೊಂಡ್ರೆ ಆಗೋದೇ ಇಲ್ಲ ಅಂತೇಳಿ ಡಿಪ್ರೆಷನ್ ಆ್ಯಂಡ್ ಸ್ಟ್ರೆಸ್. ಇದೊಂದು ಸರಳವಾದ ಸಮಸ್ಯೆ. ಅರ್ಥ ಆದರೆ, ಅರ್ಥ ಆಗಲಿಲ್ಲ ಅಂದರೆ ಬೆಟ್ಟದಷ್ಟು ಸಮಸ್ಯೆ. ಅದೇ ಗ್ರಾಚಾರ, ದೇವ್ರ ಕೆಟ್ಟದ್ದು ಮಾಡ್ಬಿಡ್ತೀವಿ, ಇಲ್ಲಿನ ಮಾಡ್ಬಿಡ್ತೀವಿ, ದೇವ್ರ ಮೇಲೆ ಹಾಕ್ಬಿಡ್ತೀವಿ. ಆಗ ಆ ಹುಡುಗನ ಮೂಲ ಸಮಸ್ಯೆ ಅದು ಸೌಂಡ್ ಬರ್ತಾ ಇದೆ, ಅದೇ ರೀತಿ ಇನ್ನೂ ಸೌಂಡ್ ಬರುತ್ತೆ ಅಂತ ಹೇಳಿ 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 ಆ ಸೌಂಡ್ಗೆ ಆತನನ್ನು ಒಗ್ಗಿಕೊಳ್ಳುವ ಹಾಗೆ ಅವನ ಮನಸ್ಥಿತಿಯನ್ನು ತಂದಿದ್ದೀವಿ ಅಷ್ಟೇ. ಒಂದಿಷ್ಟು ಅದಕ್ಕೆ ಬ್ರೈನಲ್ಲಿ ಕೆಮಿಕಲ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತೀವಿ ಮನಃಶಾಸ್ತ್ರದ ಪ್ರಕಾರ. ನಮ್ಮ ತಜ್ಞರಾದ ಮನೋತಜ್ಞರಾದ ಡಾಕ್ಟರ್ ಗಿರೀಶ್ ಅವರು ಒಂದಿಷ್ಟು ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಕಡೆ ಮೆಡಿಕಲ್ ಟ್ರೀಟ್ಮೆಂಟ್, ಇನ್ನೊಂದು ಕಡೆ ಆಪ್ತ ಸಮಾಲೋಚನೆ. ಇವೆರಡನ್ನರ ನಡುವೆ ಮೂಲ ಇದೆಯಲ್ಲ, ಆ ಸಮಸ್ಯೆ ಕಾರಣ ಏನು ಅನ್ನೋದನ್ನು
ಸರಿಯಾಗಿ ಕಂಡಿಡಿದ್ರೆ ಇವೆಲ್ಲವೂ ವರ್ಕ್ ಆಗ್ತವೆ. ಕಾರಣ ಕಂಡಿಡಲಿಲ್ಲ ಅಂದರೆ ಇವ್ಯಾವೂ ವರ್ಕ್ ಆಗಲ್ಲ. ಅದೇನೋ ಮಚ್ಚಲ್ಲಿ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅಂತ, ಒಂದು ಹುಲ್ಲಲ್ಲಿ ಹೋಗೋದಕ್ಕೆ ಮರವನ್ನೇ ಕಡಿದ್ಬಿಟ್ರು ಅಂತ ಹೇಳಿ ಕೇಳ್ತೀನಿ. ಹಾಗಾಗಿದೆ ನಮ್ಮ ಮನುಷ್ಯರ ಮನಸ್ಥಿತಿ. ಬನ್ನಿ ಸ್ನೇಹಿತರೆ, ನಿಮ್ಮ ಸುತ್ತಮುತ್ತ ನಿಮ್ಮ ಮಕ್ಕಳಿಗೆ ಅನೇಕ ಸಮಸ್ಯೆಗಳು ಉಲ್ಬಣ ಹತ್ತಲೇ ಇರ್ತವೆ. ಆದರೆ ಆ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಸೂಕ್ತ ಪರಿಹಾರ ಕಂಡಿಡಿದಾಗ ಮಾತ್ರ ಹೂವೆತ್ತಿದ ರೀತಿಯಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ. ಬನ್ನಿ, ನಿಮ್ಮೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿದೆ. ಜನರಲ್ಲಿ ವೈಜ್ಞಾನಿಕ ಮನೋವೈಜ್ಞಾನಿಕ ಭಾವನೆಯನ್ನು ತಿಳಿ ಹೇಳುವಂಥದ್ದೇ ನಮ್ಮ ಉದ್ದೇಶ. ನಿಮ್ಮೊಂದಿಗೆ ನಾವು ಸದಾ ಇದ್ದೇವೆ. ನಮಸ್ಕಾರ. ಮತ್ತೊಂದು ಇಂಥದೇ ಸಮಸ್ಯೆಯೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ಬರ್ತೇನೆ. ನಾನು ಹುಲಿಕಲ್ ನಟರಾಜ್. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.